ಹಿಜಾಬ್ ವಿವಾದಕ್ಕೆ ತುಪ್ಪ ಸುರಿದಿದ್ದಾರೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ಭಾರತದಲ್ಲಿ ರೇಪ್ ಹೆಚ್ಚಳಕ್ಕೆ ಹಿಜಾಬ್ ಇಲ್ಲದಿರುವುದೇ ಕಾರಣವಂತೆ ಇವರ ಪ್ರಕಾರ ಬುರ್ಕಾ ಹಿಜಾಬ್ನಿಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗುತ್ತೆ ಯುವತಿಯರ ಸೌಂದರ್ಯ ರಕ್ಷಣೆಗಾಗಿ ಹಿಜಾಬ್ ಬೇಕು ಬುರ್ಕಾ ಬೇಕು ರೇಪ್ ಕೇಸ್ ಹೆಚ್ಚಾಗಲು ಹಿಜಾಬ್ ಧರಿಸದಿರುವುದೇ ಕಾರಣ ಅನ್ನುವಂತ ವ್ಯಾಖ್ಯಾನವನ್ನು ಅವರು ಕೊಟ್ಟಿದ್ದಾರೆ ಮುಸ್ಲಿಂ ಮುಖಂಡ ಶಾಸಕ ಜಮೀರ್ ಅಹ್ಮದ್ ಅವರ ಈ ಹೇಳಿಕೆ ಸದ್ಯ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದ್ದು ಹಿಜಾಬ್ ವಿಚಾರ ಕೋರ್ಟ್ ಅಂಗಳದಲ್ಲಿದೆ ಅದು ತೀರ್ಮಾನ ಬರುತ್ತೆ ಅದಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂತಹ ನಾಯಕರು ಈಗ ಅವರೇ ಈ ರೀತಿಯಾಗಿ ಇದಕ್ಕೆ ಮತ್ತೊಂದು ಪೋಣಿಸೋ ರೀತಿಯ ಹೇಳಿಕೆಗಳನ್ನು ಕೊಡೋದು ಎಷ್ಟು ಸೂಕ್ತ हिजाब रखने का मतलब क्या है ये हिजाब की औरत बच्ची जो होती है जो बड़ी होने के बाद जो है उनको गोशे पर्दे में रखते हैं यानी उसकी खूबसूरत आई होती है अब उसकी खूबसूरती दिखनानी चाहिए उसकी खूबसूरती छुपाने के लिए वो रखा जाता है आज आप देखे होंगे रेप रेट जो है वो सबसे हाईएस्ट हिंदुस्तान के अंदर वजह क्या है ये गोशे पर्दे में नहीं होने की वजह से और ये आज से नहीं है सिलसिला ये कंपलसरी पहनना करके नहीं है जिसको पहनना है जिसको हिफाजत कर लेना है जिसको उसको खूबसूरतता की दूसरे को नहीं दिखाना है वो लोग हिजाब पहनते हैं ऐसा नहीं कि कंपलसरी हिजाब पहनना करके और ये आज से नहीं है बरसों से है आजादी होने से पहले ही पहनते आ रही है ये आजकल में नया नहीं है ये हमारे को दुख का है ये बीजेपी वाले उनके पॉलिटिकल बेनिफिट के लिए बच्चों विद्यार्थी लोग को बच्चे लोग को जो स्टूडेंट्स को उनको जो है जात पात सिखा रहे वो दुख हो रहा है क्या मैं दिखा सकता हूँ और कहीं भी कान बैठ दो बेरो खंड में बैठ दो हिजाब इंडिया ಈಗ ರೇಪ್ ರೇಟ್ ಎಷ್ಟು ಆಗಿದೆ ರೇಪ್ ರೇಟ್ ಎಷ್ಟು ಆಗಿದೆ ಎಲ್ಲರಿಗಿಂತ ಹೆಚ್ಚಿನ ಇಂಡಿಯಾದಲ್ಲಿ ರೇಪ್ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಹಿಜಾಬ್ ಆಗಿದ್ರೆ ಒಂದು ರಕ್ಷಣೆ ಹೆಣ್ಮಕ್ಳಿಗೆ ರಕ್ಷಣೆ ಹೆಣ್ಮಕ್ಳಿಗೆ ರಕ್ಷಣೆ ಅಂತ ಆ ಹಿನ್ನೆಲೆ ನಾನು ಹೇಳಿರೋದು ಹಾಕದೆ ಇದ್ರೆ ಜಾಸ್ತಿ ಆಗ್ತದ ನಮ್ಮ ದೇಶದಲ್ಲಿ ಈಗ ಬೇರೆ ಈಗ ಬ್ಯೂಟಿ ಬೇರೆಯವ್ರು ಕಾಣ್ತಾ ಇಲ್ಲ ಸ್ವಾಮಿ ಹಿಜಾಬ್ ಹಾಕೊಂಡ್ರೆ ಏನಾಗ್ತದೆ ಯಾರು ಅವ್ರ ಮೇಲೆ ಕಣ್ ಬಿಡಲ್ಲ ಈ ಕಣ್ ಬಿದ್ರೆ ತಾನೇ ಅಂದ್ರೆ ಡ್ರೆಸ್ ಕೋಡ್ ಮೇಲೆ ಹೋಗುತ್ತೆ ಅಂತ ಹೇಳಿ ಸರ್ ಈಗ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಬೇರೆಯವ್ರ ಅಭಿಪ್ರಾಯ ನನ್ಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಹಿಜಾಬ್ ಇವತ್ತು ನಿನ್ನೆ ಹಾಕೊಂಡು ಬರ್ತಾ ಇಲ್ಲ ಬಹಳ ವರ್ಷದಿಂದ ಹಾಕೊಂಡು ನೂರಾರು ವರ್ಷದಿಂದ ಹಾಕೊಂಡು ಬರ್ತಾ ಇರೋದು ಹಾಕೊಂಡ್ರೆ ಸೇಫ್ಟಿ ಹಿನ್ನೆಲೆ ಆಗ್ತಾ ಇರೋದು ಇವತ್ತಿದ ಅಷ್ಟು ವರ್ಷದಿಂದ ಇಲ್ಲ ಅಂದ್ರೆ ಇವತ್ತು ಇದ್ದಕ್ಕಿದ್ದಕ್ಕೆ ಆ ಸಬ್ಜೆಕ್ಟ್ ಏನಕ್ಕೆ ಬೇಕಾಗಿತ್ತು ಸರ್ ಈಗ ಹಾಕದೇ ಇರೋರು ಸೇಫ್ ಇಲ್ವಾ ಅಂತ ಹೇಳ್ತೀರಾ ಹಾಕದ್ರೆ ಒಳ್ಳೇದು ಹಾಕದೇ ಇರೋ ಸೇಫ್ ನಮ್ಮಲ್ಲಿ ಮುಸ್ಲಿಮ್ ಬಹಳ ಜನ ಹಾಕಲ್ಲ ಅಲ್ಲ ಸರ್ ಬೇರೆಯವ್ರು ಇಲ್ಲ ಮುಸಲ್ಮಾನ್ ಬಹಳ ಜನ ಹಾಕಲ್ಲ ಹಾಕ್ಬೇಕಂತ ಇಲ್ಲ ಏನು ಮುಸಲ್ಮಾನು ಕಂಪಲ್ಸರಿ ಹಾಕಲ್ಲ ಯಾರು ಹಾಕದೇ ಇರೋರು ಸೇಫ್ಟಿ ಹಿಜಾಬ್ ಏನಕ್ಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಹಿಜಾಬ್ ಏನಕ್ಕೆ ಹಾಕ್ತಾರೆ ಅವ್ರ ಬ್ಯೂಟಿ ಕಣ್ಣು ಮುಸಲ್ಮಾನನು 100% ಹಾಕ್ತಾರಂತ ಇಲ್ಲ ಯಾರು ಬೇಕಾದ ಹಾಕ್ಬೋದು ನಮ್ಮಲ್ಲಿ ಏನಾಗಿದೆ ಐ ಟೈಮ್ ನಮಾಜಿ ಮಾಡಬೇಕು ಮಾಡೋರು ಮಾಡ್ತಾರೆ ಮಾಡಿದ್ರು ಮಾಡಲ್ಲ ಈಗ ಹಿಜಾಬ್ ನಮ್ಮ ಇಸ್ಲಾಂ ಧರ್ಮ ಆಗ್ಬೇಕಂತ ಇದೆ ಏನಕ್ಕಂದ್ರೆ ನಿಮ್ ಬ್ಯೂಟಿ ಕಾಣ್ಬಾರ್ದು ಬೇರೆಯವ್ರು ಕಣ್ ಬೀಳ್ಬಾರ್ದು ಅಂತ ಈಗ ಹಾಕ್ದೇ ಇರೋರು ಆಗ್ಬಹುದು ಹಾಕ್ದೇ ಇರೋರು ಆಗ್ಬಾರ್ದು ನಮ್ಮ ನಾನು ಹೇಳಿದ್ದು ಸೇಫ್ ಗಾರ್ಡ್ ಇದು ಹಿಜಾಬ್ ರೇಪ್ ರೇಪ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿರೋದು ಆಗಿರೋ ಸತ್ಯ ಅದು ತೆಗಿರಿ ನೀವು ತಗ್ಗಿ ನಂತರ ಡಿಸ್ಕಸಿಂಗ್ ಬನ್ನಿ ನೀವು ಯಾವ ಅಧ್ಯಯನ ಜಮೀರ್ ಅವ್ರಿಗೆ ರೇಪ್ ಕೇಸ್ ಬುರ್ಕಾ ಹಾಕದೇ ಇರೋ ಕಾರಣದಿಂದಾಗಿ ಆಗಿದೆ ಅಂತ ಹೇಳಿದೆ ಹಾಗಾದ್ರೆ ಭಾರತದಲ್ಲಿ ಆಗಿರ್ತಕ್ಕಂತಹ ರೇಪ್ ಕೇಸ್ ಎಷ್ಟು ಇದರಲ್ಲಿ ಮುಸ್ಲಿಂ ಗಂಡು ಮಕ್ಕಳಿಂದ ಆಗಿರುವಂತಹ ರೇಪ್ಗಳೆಷ್ಟು ಬುರ್ಕಾ ಹಾಕೊಂಡಿರುವಂತಹ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗೇ ಇಲ್ವಾ ಹಾಗಿದ್ರೆ ಈವರೆಗೂ ಇದನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಇಷ್ಟಿಷ್ಟು ಅಂತ ನಿಮ್ಮ ಸ್ಟಾಟಿಸ್ಟಿಕ್ಸ್ನ ತೋರಿಸಿ ಆಮೇಲೆ ಬಂದು ಮಾತನಾಡಿ ಮೈಕ್ ಮುಂದೆ ನಿಂತ್ಕೊಂಡು ಬೊಬ್ಬೆ ಹೊಡೆಯೋದಲ್ಲ ಒಂದು ಹೇಳಿಕೆ ಕೊಡ್ತಾ ಇದ್ದೀನಿ ಅಂದಾಗ ನಾನು ಕೂಡ ದೇಶದ ಒಬ್ಬ ಜನಪ್ರತಿನಿಧಿ ಇದರ ಬಗ್ಗೆ ನನಗೆ ವಿವೇಕ ಇರಬೇಕು ನಾನು ಹೇಳೋ ಹೇಳಿಕೆಯಿಂದ ನಾಳೆ ದಿನ ಬೆಂಕಿ ಹೊತ್ತಬಾರ್ದು ಬದಲಾಗಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಂತಹ ವಾತಾವರಣ ಇರಬೇಕು ಅನ್ನುವಂತಹ ಮನಸ್ಥಿತಿ ಇರಬೇಕಾಗಿತ್ತು ಬಟ್ ಸುಮ್ಮನೆ ಹೇಳ್ತಾರೆ ನನ್ನ ವೈಯಕ್ತಿಕ ಅಂತಾರೆ ಯಾಕೆ ಇವಾಗ ಕಾಂಗ್ರೆಸ್ ನಾಯಕರು ಯಾರು ಬಂದು ಮಾತನಾಡಬೇಕು ಅನ್ನಿಸ್ತಿಲ್ವಾ ಇದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿಲ್ಲ ಈಗ ಜಮೀರ್ಗೆ ಮಾತ್ರ ಸಂಬಂಧಪಟ್ಟಿರುವಂತಹ ವಿಚಾರ ಆ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಗೆಸ್ಟ್ ನಮ್ಮ ಸ್ಟುಡಿಯೋಲ್ಲಿ ಇದ್ದಾರೆ ಮಾತನಾಡಿಸೋಣ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮ್ಮ ಜೊತೆಗಿದ್ದಾರೆ ಮೋಹನ್ ವಿಶ್ವ ಅವರು ಬಿಜೆಪಿ ವತಿಯಿಂದ ನಮ್ಮ ಜೊತೆಗೆ ಸ್ಟುಡಿಯೋಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೀರಾ ರಾಘವೇಂದ್ರ ಅವರಿದ್ದಾರೆ ನಮ್ಮ ಸ್ಟುಡಿಯೋಲ್ಲಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಫಸ್ಟ್ ನಾನು ನಿಮ್ಮನ್ನೇ ಕೇಳ್ತೀನಿ ಈ ಹಿಜಾಬ್ ಹಾಕೋದು ಯಾವ ಕಾರಣಕ್ಕಾಗಿ ಹೆಣ್ಣ ಮಕ್ಕಳ ಸೌಂದರ್ಯ ಗಂಡಸರಿಗೆ ಕಾಣಬಾರ್ದು ಅಂತಲೋ ಅಥವಾ ಬೇರೆ ನಿಜವಾಗ್ಲೂ ಕುರಾನ್ ಅಲ್ಲಿ ಉಲ್ಲೇಖ ಆಗಿರೋ ಹಾಗೆ ಇದರಲ್ಲಿ ಬೇರೆ ವ್ಯಾಖ್ಯಾನಗಳಿದೆಯಾ ನೋಡಿ ಸೈಂಟಿಫಿಕ್ ಮೆಥಡ್ಸ್ ನೀವು ಏನಾದರೂ ಎತ್ಕೊಳ್ಳಿ ಎಲ್ಲೋ ಒಂದು ಕಡೆ ಸೈಂಟಿಫಿಕ್ ಆಗಿ ಒಳ್ಳೇದೇ ಅಂತ ಪ್ರೂವ್ ಆಗುತ್ತೆ ಹಿಜಾಬ್ ಹಾಕೊಳ್ಳೋ ಒಂದು ಪದ್ಧತಿ ಏನಿದೆ ಐ ವಿಲ್ ಕಮ್ ಟು ದ ಪಾಯಿಂಟ್
ಹಿಜಾಬ್ ಹಾಕೋದು ಇವಾಗ ಇಡೀ ಪ್ರಪಂಚ ಹಾಕ್ತಿದೆ. ಯಾಕೆ? ಕೊರೋನಾದಿಂದ ನೀವು ಸೇಫ್ ಆಗಿರಬೇಕು, ಮಾಸ್ಕ್ ಹಾಕ್ಕೊಳ್ಳೇಬೇಕು ಅಂತಿದ್ದಾರೆ. ಆದರೆ ಈ ಹೆಣ್ಮಕ್ಕಳು 1400 ವರ್ಷಗಳ ಹಿಂದೆ ಪವಿತ್ರ ಖುರಾನಲ್ಲಿ ಹೇಳಿರೋ ಪ್ರಕಾರ ಯಾರ್ಯಾರು ಇಸ್ಲಾಂ ಧರ್ಮವನ್ನು ಸಂಪೂರ್ಣವಾಗಿ ಫಾಲೋ ಮಾಡಬೇಕಂತಿರ್ತಾರೆ ಅವರು ಹಿಜಾಬನ್ನು ಧರಿಸ್ತಾನೇ ಇದ್ದಾರೆ. ಇವತ್ತು ನಿಮಗೆ ರೂಲ್ ಬಂತು ಹಿಜಾಬ್ ಬಗ್ಗೆ. ಒಂದು ಎರಡನೇದಾಗಿ ನಾನು ನೀವು ಮಾಸ್ಕ್ ಹಾಕೋದನ್ನ ಹಿಜಾಬ್ ಅಂತ ಹೇಳಿಕೊಳ್ಳಿ. ಬಟ್ ನಾನು ಹೇಳ್ತಿರೋದು ಇಸ್ಲಾಂ ಧರ್ಮದಲ್ಲಿ ಇರುವ ಒಂದು ಅತ್ಯಗತ್ಯವಾದ ಒಂದು ಅಂಶ, ಒಂದು ರೂಲು, ಒಂದು ನಿಯಮ. ಅದೇನು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಲೇಬೇಕು. ಸ್ವಲ್ಪ ಜನ ಧರಿಸಲ್ಲ, ಅದು ಅವ್ರವ್ರ ಇಂಡಿವಿಜುವಲ್ ಚಾಯ್ಸ್. ಬಟ್ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಧರಿಸಬೇಕು, ಹೆಣ್ಣು ಮಗು ಹಿಜಾಬ್ ಧರಿಸಬೇಕು. ಅದೊಂದು ಅಂಶ, ಅದು ಧರ್ಮದಲ್ಲಿ ಹೇಳಿರೋ ಒಂದು ನಿಯಮ, ಅದನ್ನ ಪಾಲನೆ ಮಾಡಬೇಕು. ಜಮೀರ್ ಅವರು ಹೇಳ್ತಾ ಇರೋ ರೀತಿಯಲ್ಲಿ ಅವರ ಸೌಂದರ್ಯ ರಕ್ಷಣೆಯನ್ನ, ಆ ಅಂಶನ, ಈ ಪೊಲಿಟಿಕಲ್ ರೀಸನಿಂಗ್ ನಾನು ಏನ್ ಹೇಳ್ತಾ ಇದ್ದೀನಿ, ಜಮೀರ್ ಅವರು ಬಿಜೆಪಿ ಅವರು ಹೇಳಿರುವ ಹೇಳಿಕೆಗಳಿಂದ ಪ್ರೇರಿತರಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಬಹುದು ಬಹುಶಃ. ಸ್ವಂತಿಕೆ ಇರಲ್ವಾ ಸರ್? ಇಲ್ಲ, ಪ್ರೇರಿತರಾಗಿ ಏನ್ ಬೇಕಾದ್ರೂ ಜನ ಮಾತಾಡ್ತಿದಾರಲ್ಲ. ಎಂ ಪಿ ರೇಣುಕಾಚಾರ್ಯ ಅವರು ಏನ್ ಹೇಳೋರು, ನಮ್ಮ ಬಿಜೆಪಿ MLA 4 ದಿನದ ಹಿಂದೆ, ಅದನ್ನ ನೀವು ತೋರಿಸಲ್ಲ. ಬೇರೆ ಕಾಂಗ್ರೆಸ್ ಮುಖಂಡ ಹೇಳ್ದ ಅಂತ ಕಾಂಗ್ರೆಸ್ ಮುಖಂಡನ ಬಗ್ಗೆ ಹೇಳ್ತಿದ್ರ? ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ, ಯಾರ್ಯಾರು ಯಾವಾಗ ಯಾವಾಗ ಸರ್ವ ಸಂಚಾಲಕರು ಮೋಹನ್ ಭಾಗವತ್ ಅವರು RSS-ನವರು ಅವ್ರು ಏನು ಹೇಳಿದ್ರು 2013 ಒಂದು ಹೇಳಿಕೆ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ರೇಪ್ ಆಗೋದು ಸಿಟಿಗಳಲ್ಲಿ, ಹಳ್ಳಿಗಳಲ್ಲಿ ರೇಪ್ ಆಗಲ್ಲ, ಸಿಟಿಗಳಲ್ಲಾಗುತ್ತೆ. ಯಾಕೆ? ಬಿಕಾಸ್ ಆಫ್ ದಿಸ್ ವೆಸ್ಟರ್ನೈಸ್ಡ್ ಕಲ್ಚರ್. ಒಂದು ಮಾತು. ಮನೋಹರ್ ಲಾಲ್ ಖಟ್ಟರ್ ಚೀಫ್ ಮಿನಿಸ್ಟರ್ ಆಫ್ ಹರಿಯಾಣ, ಲಿಸ್ಟ್ ಆಫ್ ಬಿಜೆಪಿ ಪೀಪಲ್ ಹೂ ಹ್ಯಾವ್ ದಿಸ್ ಮಿಸಾಜಿನಿಸ್ಟ್ ಮೈಂಡ್ ಸೆಟ್, ಯಾರ್ಯಾರ್ದಿದೆ ನೀವು ನೋಡಿ. RSS ಚೀಫ್ ಮೋಹನ್ ಭಾಗವತ್ ಅವ್ರದೇ ಮೈಂಡ್ ಸೆಟ್ ಯಾವ ಥರ ಇದೆ ಅವ್ರು ಬಿಡಿ, ಬಿಜೆಪಿ ಚೀಫ್ ಮಿನಿಸ್ಟರ್ ಮನೋಹರ್ ಲಾಲ್ ಖಟ್ಟರ್ ಹರಿಯಾಣ ಅವ್ರೇನು ಹೇಳ್ತಾರೆ, ಹುಡುಗಿರು ನೆಟ್ಟಾಗಿ ಕರೆಕ್ಟಾಗಿ ಡ್ರೆಸ್ ಮಾಡಿಕೊಂಡ್ರೆ ರೇಪ್ಗಳಾಗಲ್ಲ. ಇವತ್ತು ಈ ವೆಸ್ಟರ್ನೈಸ್ ಕಲ್ಚರ್ ನಮ್ಮಲ್ಲಿ ಇರೋದ್ರಿಂದನೇ ರೇಪ್ ಆಗ್ತಿರೋದು ಅಂತ ಮನೋಹರ್ ಲಾಲ್ ಖಟ್ಟರ್ ಹೇಳ್ತಾರೆ. ಇವಾಗ ಬಾಬುಲಾಲ್ ಗೌರ್ ಅಂತ ಒಬ್ಬ ಬಿಜೆಪಿ ಲೀಡರು, ರೇಪ್ ಇಸ್ ಸಮ್ಟೈಮ್ಸ್ ರೈಟ್ ಸಮ್ಟೈಮ್ಸ್ ರಾಂಗ್ ಅಂತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇವತ್ತು ಅಂದ್ರೆ ನೀವು ಇದನ್ನ ತಗೊಂಡು ಬರೋದ್ರ ಬದಲು ಜಮೀರ್ ಅವರು ಹೇಳಿದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟಿಷ್ಟು ಆಗಿದೆ ಅಂತ ತಗೊಂಡು ಬರ್ತೀನಿ ಅಂತ ಲಿಸ್ಟ್ ಕೊಡ್ತೀನಿ ನಿಮಗೆ. ಸ್ಟ್ಯಾಚ್ ಮೇಲೆ ನೆಕ್ಸ್ಟ್ ರೌಂಡ್ ಅಲ್ಲಿ ಬರೋಣ. ಸ್ಟಾರ್ಟಿಂಗ್ ಅಲ್ಲಿ ಅಪೋಸ್ ನೀವು ಮಾಡಿ, ಜಮೀರ್ಗೂ ಅಪೋಸ್ ಮಾಡ್ತೀವಿ. ಬಾಯ್ಸ್ ಕ್ಲಬ್ ಆಗಿದೆ ರಜಾ. ಒಂದು ಮುಸ್ಲಿಂ ಮಹಿಳೆ ಕೃಷಿ ಭೂಮಿ ಇದ್ದಂಗೆ ಆಕೆಯನ್ನ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಅಂತ ಹೇಳಿದಂತಹ ಧರ್ಮ ಯಾವುದು ರಜಾಕ್? ಅದ್ರ ಬಗ್ಗೆ ಹೇಳಿ, ಅದರ ಬಗ್ಗೆ ಹೇಳಿ, ಅದರ ಬಗ್ಗೆ ಹೇಳಿ. ರೇಪ್ಗಿಂತ ವರ್ಸ್ಟ್ ಸ್ಟೇಟ್ಮೆಂಟ್ ಎಲ್ಲಿದೆ ಹೇಳಿ ರಜಾಕ್? ಮತ್ ಹಾಗಾದ್ರೆ ಹೇಳಿ, ಅವ್ರು ಹೇಳಿ ತಪ್ಪು ಅಂತ ಮಾಡಿ ಅಂತ ರೇಣುಕಾಚಾರ್ಯ ಅವ್ರು ಹೇಳಿ ತಪ್ಪು ಅಂತ ಅವರೇ ಕ್ಷಮೆ ಕೇಳಿದ್ದಾರೆ. ಅವರೇ ಕ್ಷಮೆ ಕೇಳಿದ್ದಾರೆ. ಯಥಾ ಗುರು ತಥಾ ಶಿಷ್ಯ ಅನ್ನೋಗೆ ಪ್ರಿಯಾಂಕಾ ಗಾಂಧಿ ದೆಹಲಿಯಲ್ಲಿ ಕುತ್ಕೊಂಡು ಹೆಣ್ಮಕ್ಕಳ ಬಿಕಿನಿ ಬಗ್ಗೆ ಮಾತಾಡಿದ್ದು, ಅದೇ ಸರಾಕ್ಸಿಲಿ ಸಮೀರ ಖಾನ್ ಇವತ್ತು ಹೇಳಿದ್ದು, ಸಮೀರ್ ಅಹಮದ್ ಖಾನ್ ತನ್ನ ಜೀವನದಲ್ಲಿ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಏನ್ ಮಾಡಿದ್ದಾರೆ ಸಮೀರ್ ಅಹಮದ್ ಖಾನ್? ನೀವ್ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಿರಲ್ರಿ, ನಾನ್ ಮಾತಾಡ್ಲೇಬೇಕು. ನೀವು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ಬೇಕಾಗಲ್ಲ. ನಮ್ ಶಾಸಕ ಕ್ಷಮೆ ಕೇಳಿದ್ದಾರೆ. ಈಗ ನೋಡಿ, ಬೆಳಗ್ಗೆ ಹೇಳಿ ಸ್ಟೇಟ್ಮೆಂಟ್, ರಾತ್ರಿ ಮಧ್ಯ ಮುಂದೆ ಕೇಳಿದ್ರೆ ಅವರು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾರೆ. ಕ್ಷಮೆ ಕೇಳ್ಬೇಕಿತ್ತು, ಕ್ಷಮೆ ಕೇಳ್ಬೇಕಿತ್ತು. ಇದುವರೆಗೂ ನನ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಯಾವ ಧರ್ಮದಲ್ಲಿ ಹೇಳಿದ್ದು ಹೆಣ್ಣು ಮಗಳನ್ನ ಒಂದು ಕೃಷಿ ಭೂಮಿಗೆ
ಯೂಸ್ ಮಾಡ್ಕೊಳ್ಳಿ ಅಂತ ಯಾವ ಧರ್ಮದಲ್ಲಿ ಹೇಳಿದ್ ಹೇಳಿ ಅದನ್ನ ಫಸ್ಟ್ ಓಪನ್ ಆಗಿ ಜನಗಳಿಗೆ. ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ಇಷ್ಟೆಲ್ಲ ಮಾತಾಡ್ತಿರಲ್ಲ ಹೆಣ್ಣಿನ ಬಗ್ಗೆ ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ರೇಪ್ ಮಾತಾಡ್ತಾರೆ ಅದಕ್ಕಿಂತ ವರ್ಸ್ಟ್ ಇದು ಅದಕ್ಕಿಂತ ವರ್ಸ್ಟ್ ಇದು ರೇಪ್ಗಿಂತ ವರ್ಸ್ಟ್ ಇದು ರೇಪ್ಗಿಂತ ವರ್ಸ್ಟ್ ಇದು ಟ್ರೆಡಿಷನ್ ಧರ್ಮದಲ್ಲಿ ಹೇಳಿರೋದು ರೇಪ್ಗಿಂತ ವರ್ಸ್ಟ್ ಇದು ನೀವು ಅದ್ರ ಬಗ್ಗೆ ಹೇಳಿ ಕ್ಷಮೆ ಕೇಳಕ್ಕೆ ದಿವ್ಯಾ ಮ್ಯಾಮ್ ಒಂದು ನಿಮಿಷ ದಿವ್ಯಾ ಮ್ಯಾಮ್ ನೋಡಿ ಸ್ವಲ್ಪ ವರ್ಷಗಳ ಹಿಂದೆ ಮಂಗಳೂರಲ್ಲಿ ಒಂದು ಪಬ್ ಅಟ್ಯಾಕ್ ಆಗುತ್ತೆ ಇದೇ ಈ ಕೇಸರಿ ಶಾಲ್ ಧರಿಸಿದಾರಲ್ಲ ಇವ್ರುಗಳೇ ಹೋಗ್ಬಿಟ್ಟು ಹಿಂದೂ ಹೆಣ್ಮಕ್ಕಳನ್ನ ಹೊಡಿತಾರೆ ಹಲ್ಲೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಯಾಕೆ ನೀವು ಈ ಟೀ ಶರ್ಟ್ನ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ನ ಹಾಕ್ಕೊಂಡು ಪಬ್ಬಲ್ಲಿ ಹೋಗ್ಬಿಟ್ಟು ಕುಣಿದಾಡ್ತೀರಾ ಇದು ನಮ್ಮ ದೇಶದ ಕಲ್ಚರ ಬರ್ರಿಲಿ ಅಂತ ಎಲ್ಲರೂ ಹೊಡಿತಾರೆ ತಪ್ಪು ನಂತರ ಒಂದು ಬರ್ತ್ಡೇ ಪಾರ್ಟಿ ಆಗುತ್ತೆ ಒಂದು ಬರ್ತ್ಡೇ ಪಾರ್ಟಿ ಆದಾಗ ಅಲ್ಲೂ ಹುಡುಗಿರ ಮೇಲೆ ಹಲ್ಲೆ ನಡೀತದೆ ಅದಕ್ಕೆ ಪ್ರಮೀಳಾ ನೇಸರ್ಗಿ ಅವ್ರು ಏನ್ ಹೇಳಿದ್ರು ಆ ಮಂಗಳೂರು ಪಬ್ ಅಟ್ಯಾಕ್ ಆದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಅದನ್ನ ಆರ್ಕೈವ್ ಮಾಡಿ ಎತ್ತಿ ತೋರಿಸಿ ರಾಜ್ಯದ ಜನತೆಗೆ ಇವತ್ ಜಮೀರ್ ಒಂದು ಕೊಟ್ಟಿರೋ ಹೇಳಿಕೆ ಅವ್ರು ಏನ್ ಹೇಳಿದ್ರೆ ಎಷ್ಟೋ ರೀಸನಿಂಗ್ ಗಳಿದೆ ಅದರಲ್ಲಿ ಒಂದು ಏನು ಅಂತ ಹೇಳಿದ್ರೆ ಹೆಣ್ಣು ಮಗು ತನ್ನ ಗೌರವದಿಂದ ಶಿಸ್ತಿನಿಂದ ತನ್ನ ಬ್ಯೂಟಿಯನ್ನ ಕಾಪಾಡಿಕೊಂಡು ಮನೆಯಲ್ಲೂ ಕೂಡ ಹೆಣ್ಮಕ್ಳು ಹಿಜಾಬ್ ಹಾಕೊಳ್ತಾರ ಬೇಕಾಗಿಲ್ಲ ಮನೆಯಲ್ಲಿ ಹಾಕೊಳ್ತಾರಲ್ವಾ ಸರ್ ಬೇಕಾಗಿಲ್ಲ ಹಾಕೊಳ್ತಿದಾರಲ್ವಾ ಸರ್ ಮನೆಯಲ್ಲಿ ನೀವು ಹೆಂಗ್ ಬೇಕಂಗಿರಿ ಇದು ತಮ್ಮನೆ ಮನೆಯಲ್ಲಿರೋ ಗಂಡಸ್ರಲ್ವೇನು ಅವರಿಂದ ಏನ್ ಹಿಜಾಬ್ ಅವರಿಂದ ಏನ್ ಹಿಜಾಬ್ ಜೊತೆ ಮಾತನಾಡಬೇಡಿ ಹಂಗಂದ್ರೆ ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಹಾಕೊಳ್ತಾರೆ ಓಕೆ ನೀವು ದೇಶದ ಬಗ್ಗೆ ಬಂದಾಗ ಅನ್ಯ ಧರ್ಮದವ್ರು ಹಾಕೊಳ್ತಾರಾ ಅವ್ರ ಸೇಫ್ಟಿ ಬಗ್ಗೆ ಮಾತನಾಡ ಡ್ರೆಸ್ ಇಂದ ಸೇಫ್ಟಿನಾ ಅಂದ್ರೆ ರೇಪ್ ಮಾಡೋರು ಡ್ರೆಸ್ ನೋಡಿ ರೇಪ್ ಮಾಡ್ತಾರೆ ಅದನ್ನ ನೀವು ಧರ್ಮದಲ್ಲಿ ಹಿಜಾಬ್ ಹಾಕೊಳ್ಳೋದು ಧರ್ಮದಲ್ಲಿ ಹಿಜಾಬ್ ಹಾಕೊಳ್ಳೋದು ಮಾನ ಕಳಿತಿದ್ದೀರಾ ನೀವು ಈ ತರ ಯಾರ ಮಾನ ಕಳಿತಿರೋದು ಬಿಜೆಪಿನವರು ಈ ಬಜರಂಗ್ ದಳದವರು ಬಿಎಸ್ಪಿನವರು ಆರ್ಎಸ್ಎಸ್ ಅವರು ಪೀಸ್ ಮೀಟಿಂಗ್ ಅಲ್ಲಿ ಏನಾಯ್ತು ರಘುಪತಿ ರಘುಪತಿ ವಿಷಯಾಂತರ ಮಾಡಿ ರಾಜ್ಯ ಸರ್ಕಾರ ರಾಜಕಾರಣ ಮಾಡಬಾರ್ದು ಚಿಕ್ಕ ಮಕ್ಕಳ ರಾಜಕಾರಣ ರಾಜ್ಯ ಸರ್ಕಾರ ರಾಜಕಾರಣ ಮಾಡಬಾರ್ದು ಚಿಕ್ಕ ಮಕ್ಕಳ ಮೇಲೆ ರಾಜಕಾರಣ ಮಾಡಬಾರ್ದು ಬೇಕಾಗಿತ್ತು ಭಾರತದಲ್ಲಿ ಮಾತ್ರ ರೇಪ್ ಆಗ್ತಿದ್ಯಾ ಇಸ್ಲಾಮಿಕ್ ಕಂಟ್ರಿಯಲ್ಲಿ ರೇಪ್ ಆಗ್ತಿಲ್ವಾ ಹಾಗಾದ್ರೆ 1.2% ಸೌದಿ ಅರೇಬಿಯಾ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ನಡೆಸುತ್ತಿದೆಯಲ್ಲ ತಾಲಿಬಾನಿಗಳು ರೇಪ್ ಮಾಡಲ್ವಾ ಫುಲ್ ಮುಚ್ಕೊಂಡಿರ್ತಾರಲ್ವಾ ರೇಪ್ ಮಾಡಲ್ವಾ ತಾಲಿಬಾನಿಗಳು ಯಾರು ಮಾಡ್ತಿಲ್ಲ ಅಲ್ಲಿ ಯಾರು ಮಾಡ್ತಿಲ್ಲ ಅಲ್ಲಿ ರಿಪೋರ್ಟ್ ಆಗಲ್ಲ ನಿಮ್ ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಕ್ಕೆ ಕಾನೂನು ಅಧಿಕಾರವನ್ನ ಪಡ್ಕೊಳ್ಳಿಕ್ಕೆ ನಿಮ್ ಹೆಣ್ಣು ಮಕ್ಕಳಿಗೆ ಅಧಿಕಾರನೇ ಕೊಟ್ಟಿಲ್ಲ ಮನೆಯಿಂದ ಆಚೆ ಬರಕ್ ಬಿಟ್ಟಿರ್ತಾನೆ ಎಲ್ಲಿ ರಿಪೋರ್ಟ್ ಆಗುತ್ತೆ ರೇಪ್ ಬಗ್ಗೆ ಮಾತಾಡಕ್ ಬಂದ್ ಕೂತಿದ್ರಲ್ಲ ರೇಪ್ ಬಗ್ಗೆ ಮಾತಾಡಕ್ ಬಂದ್ ಕೂತಿದ್ರಲ್ಲ ಪ್ರಪಂಚದಲ್ಲಿ ಹೈಯೆಸ್ಟ್ ರೇಪ್ ಯಾವ ಕಂಟ್ರಿ ಅಲ್ಲಿ ಪ್ರಪಂಚದಲ್ಲಿ ಹೈಯೆಸ್ಟ್ ರೇಪ್ ಯಾವ ಕಂಟ್ರಿ ಅಲ್ಲಿ ಯಾವ ಕಂಟ್ರಿ ಹೇಳಿ ಹೇಳಿ ಅದನ್ನ ಕೇಳ್ತಿರಲ್ಲ ಹೇಳಿ ಸ್ವಲ್ಪ ಹೋಮ್ವರ್ಕ್ ಸ್ವಲ್ಪ ಹೋಮ್ವರ್ಕ್ ಮಾಡಲ್ಲ ಸುಳ್ಳು ಸತ್ಯ ಆಗಲ್ಲ
ಸಣ್ಣ ಸಣ್ಣ ಮಕ್ಕಳು ಮುಗ್ಧ ಮಕ್ಕಳಿಗೆ ಹಂಚಿದ್ರಲ್ಲ ಅವ್ರು ಮಾಡಿದ್ರೆ ಒಂದು ಕೇಸರಿ ಶಾಲ್ ತಗೊಳ್ಳೋ ಯೋಗ್ಯತೆ ಇದೆ. ಯಾರು ಹಂಚದ್ ಬೇಡ, ವಿಡಿಯೋ ಹಂಚದ್ ಬೇಡ. ನಾನು ವಿಡಿಯೋ ತೋರಿಸ್ತೀನಿ, ನಿಮ್ಮವ್ರು ಕೇಸರಿ ಶಾಲ್ ಪೇಟ ಹಾಕೊಂಡ್ ಬಂದ್ಬಿಟ್ಟು ಕಲ್ಲೊಡಿದ್ರೆ ನಾನು ತೋರಿಸ್ಲಾ? ನಾನು ತೋರಿಸ್ಲಾರು ಬಿಡೋದಿಲ್ಲ ಸರ್, ಬರ್ದಿಟ್ಕೊಳ್ಳಿ. ನಮ್ ಸರ್ಕಾರ ಯಾರಾದ್ರೂ ಬಿಡೋದಿಲ್ಲ. ಇದ್ರ ಹಿಂದೆ ಒಂದು ಒಳಗಾಕೊಂಡ್ ಸಣ್ಣ.